ಎಲ್ಲ ಒಳ್ಳೇದೇ ಆಗ್ತದೆ, ನೀವೇನು ಯೋಚನೆ ಮಾಡುವ ಯಜಮಾನ್ರೆ. ಇನ್ನು 30 ಅಡಿ ಆಳ ಹೋದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗ್ರಾನೈಟ್ ಸಿಗುತ್ತೆ, ನಿಮ್ ಕನ್ಸೆಲ್ಲ ನನ್ಸಾಗತ್ತೆ. ಬಹಳ ಸಂತೋಷ, ಕೊನೆಗೂ ನಾವು ನಂಬಿದ್ದ ಯಾವ್ರು ನಮ್ಮನ್ನ ಕೈ ಬಿಡ್ಲಿಲ್ವಲ್ಲ, ಅಷ್ಟೇ ಸಾಕು. ನಮಸ್ಕಾರ ಮಾವಯ್ಯನವ್ರೆ. ನಮಸ್ಕಾರ. ಏನು ಗ್ರಾನೈಟ್ ಸಿಗುತ್ತಂತೆ? ಹೌದು, ಈಗ ತಾನೇ ಇಂಜಿನಿಯರ್ ಹೇಳಿದ್ರು. ನಿಮ್ ಇಂಜಿನಿಯರ್ ಈಗ ಹೇಳಿದ್ರು, ನನ್ ತಮ್ಮ ಯಾವಾಗ್ಲೂ ಹೇಳ್ದ ಇಲ್ಲಿ ಗ್ರಾನೈಟ್ ಸಿಗುತ್ತೆ ಅಂತ. ಆಗ ನಾನು ಹೇಳ್ದೆ ಪರವಾಗಿಲ್ಲ ಬಿಡು, ಮಾವಯ್ಯ ತಾನೆಲ್ಲ ಬಾ, ಕೊಟ್ಟಿರೋ ತೆಂಗಿನ ತೋಟ ವಾಪಸ್ ಇಸ್ಕೊಂಡು ಕ್ವಾರೆ ಆಸ್ತಿನೇ ಕೊಡ್ತಾರೆ ಅಂತ. ಅಲ್ವೇನ ತಮ್ಮ? ಹೌದಣ್ಣ. ನೋಡಿ, ಇದು ಹಣಕ್ಕೋಸ್ಕರ ತೆಗೆದು ಕ್ವಾರಿ ಅಲ್ಲ, ಇವರು ಮಕ್ಕಳು ಓದಿಗೋಸ್ಕರ ತೆಗೆದು ಕ್ವಾರಿ. ದಯವಿಟ್ಟು ಇದ್ರ ವಿಷಯಕ್ಕೆ ಬರ್ಬೇಡಿ. ನೋಡಿ ಮಾವಯ್ಯನವ್ರೆ, ಈ ಹೆಬ್ಬೆಟ್ಟೊತ್ತ ನನ್ನ ಮಕ್ಳ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ. ಇಂತ ನನ್ನ ಮಕ್ಕಳಿಗೆ ಕತ್ತಿಗಳನ್ನ ಕೊಟ್ಟು ಹಿಂದೆ ಇಡ್ಕೋಬೇಕೆ ಹೊರತು ಸ್ಲೇಟು ಬಡಪ ಕೊಟ್ಟು ಪಕ್ಕದಲ್ಲಿ ಕುಡ್ಸ್ಕೋಬಾರ್ದು. ನಿಮ್ಮಂಥವ್ರಿಗೆ ಅನ್ಕೊಂಡಿದ್ದಕ್ಕೇನೆ ಬಡವ್ರ ಮಕ್ಕಳು ವಿದ್ಯೆ ಕಲಿಯಕ್ಕಾಗದೆ ಕಳ್ಳರು ಕೊಲೆಗಡಕರಾಗಿ ಇವತ್ತು ಬೀದಿ ಬೀದಿ ಅಲಿತಾ ಇರೋದು. ವಿದ್ಯೆನೇ ವ್ಯಾಪಾರವಾಗಿ ಇಟ್ಕೊಂಡು ಕೋಟಿಗಟ್ಟಲೆ ಸಂಪಾದನೆ ಮಾಡೋರು ಕೂಡ ಕೋಟಿ ರೂಪಾಯಿ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಕಾಲೇಜಲ್ಲಿ ಸೀಟ್ ಕೊಡೋದಿಲ್ಲ. ಅಂತ ಕಾಲೇಜ್ಗಳು ಕೋಟ್ಯಾಧಿಪತಿಗಳು ಮಾಡದಿರುವಂತ ಕೆಲಸನ ಈ ನಮ್ ಕ್ವಾರಿ ಮಾಡುತ್ತೆ. ಇದರಿಂದ ಬರೋ ಆದಾಯದಲ್ಲಿ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕಾರ್ಮಿಕರ ಮಕ್ಕಳು ಕೂಡ ಚೆನ್ನಾಗಿ ಓದಿ ದೇಶದ ಮೂಲ ಮೂಲೆಯಲ್ಲೂ ಅತ್ಯುತ್ತಮ ಸ್ಥಾನದಲ್ಲಿ ಇರಬೇಕು ಅನ್ನೋದೇ ನಮ್ ಕುಟುಂಬದವ್ರ ಆಸೆ. ವರ್ಷಾನ್ಗಟ್ಲೆ ಶಂಕ ಉತ್ತರ ಸರ್ಕಾರದ ಕೈಲೆ ಆಗ್ಲಿಲ್ಲ, ಈಗ ನೀನ್ ಹೊರಟಿದ್ಯ, ಇದ್ ನಿನ್ನೊಬ್ಬನ ಕೈಲೆ ಸಾಧ್ಯನಾ? ಪ್ರತಿಯೊಂದು ಹೋರಾಟ ಶುರು ಆಗೋದು ಒಬ್ಬನಿಂದ, ಮುಂದುವರಿಯೋದು ನೂರಾರು ಜನರಿಂದ, ಮುಗಿಯೋದು ಸಾವಿರಾರು ಜನರಿಂದ. ಆದ್ರೆ ಅದರಿಂದ ಪ್ರತಿಫಲ ಸಿಗೋದು ಮಾತ್ರ ಲಕ್ಷಾಂತರ ಜನಕ್ಕೆ. 24 ಗಂಟೆ ಮಣ್ಣಲ್ಲೇ ಕಾಲ ಕಳೆಯೋ ಈ ನನ್ನ ಮಕ್ಕಳು ಮೆದ್ಲು ಮಣ್ಣೆ ಆಗಿರುವಾಗ ಇನ್ನ ನಿನ್ನ ಪ್ರಯತ್ನ ಹೊಳೆಯಲ್ಲಿ ಹುಣ್ಸೆಣ್ಣು ಕಿವಿಸ್ದಂಗೆ. ಕಳ್ತನ ಕೊಲೆಯನ್ನು ಅಪರಾಧಗಳನ್ನ ಮಾಡಿ ಕೈದಿಗಳಂತನಿಸ್ಕೊಂಡ ಸಾವಿರಾರು ಜನನೇ ಕಣೋ, ಅಂತ ಕೈಯತ್ ಮುಗಿಯ ವಿಧಾನಸೌಧನ ಕಟ್ಟಿದ್ರು, ಅಂತವ್ರೆ ಒಂದು ದೇವಸ್ಥಾನ ಕಟ್ಟಿದ್ರು ಅಂತಂದ್ಮೇಲೆ ಇನ್ನು ಹೃದಯವಂತರ ಕೈಲಾಗಲ್ವಾ? ಏನು ಅದೇನು ಅಂದಲ್ಲ ಮಣ್ಣಲ್ಲಿರೋರು ಅಂತ. ಈ ಮಣ್ಣಲ್ಲೇ ಹುಟ್ಟಿರೋ ಸರ್ ಎಂ ವಿಶ್ವೇಶ್ವರಯ್ಯ ಈ ಮಣ್ಣಿನ ಋಣ ತೀರ್ಸೋಕೆ ಅಂತಾನೆ ಕಣೋ ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆನ. ಅಷ್ಟೇ ಯಾಕೆ, ನಮ್ಮವ್ವ ಕಾವೇರಿ ತಾಯಿ ಅರಿತಾ ಇರೋದು ಈ ಮಣ್ಣಲ್ಲೇ. ಕಲೆನ ಗೌರವಿಸ್ತಾ ಜನಗಳ ಸೇವೆಗೋಸ್ಕರ ಪಣ ತೊಟ್ಟು ನಿಂತಿರೋ ಅಂಬರೀಷಣ ಹುಟ್ಟಿರೋದು ಇದೇ ಮಣ್ಣಲ್ಲೇ. ಹೋರಾಟದ ಮನೋಭಾವ ತುಂಬಿರೋದು ಇದೇ ಮಣ್ಣಲ್ಲೇ. ಅದನ್ನ ಗಾಂಧಿನೂ ಗುರುಸಿದ್ರು, ಗೌರವದಿಂದ ಇಲ್ಲಿಗೂ ಬಂದಿದ್ರು. ಅವ್ರ ನೆನಪಿಗೋಸ್ಕರನೇ ಕಟ್ಟಿರೋದು ಮದ್ದೂರಿನ ಸತ್ಯಾಗ್ರಹ ಸೌಧ. ಅಂತ ಮಹಾನುಭಾವರು ಹುಟ್ಟಿರೋಂತ ಮಣ್ಣಲ್ಲೇ ನಾನು ಹುಟ್ಟಿರೋದು. ಬರೀ ಕಾವೇರಿ ಹರಿದು ಹಸುರನ್ನ ಹುಟ್ಟಾಕೋ ಈ ನಾಡಿನಲ್ಲಿ ಕನ್ನಡ ಭಾಷೆನ ಅರಿಸ್ತೀನಿ, ವಿದ್ಯೆನ ಬೆಳೆಸ್ತೀನಿ, ಭಾರತದ ಭವಿಷ್ಯನ ಬರೆಯೋ ಬುದ್ಧಿವಂತರನ್ನ ಹುಟ್ಟಾಕ್ತೀನಿ. ಇದು ನನ್ನ ಮೇಲಾಣೆ, ನನ್ನ ತಾಯಿಯಾಗಿ ಪ್ರೀತಿಸೋ ಈ ಮಂಡ್ಯ ಮಣ್ಣಿನ ಮೇಲಾಣೆ. ವಯಸ್ಸಲ್ಲಿ ಚಿಕ್ಕವನಾದ್ರೂ ವಾಸ್ತವವಾಗಿ ಮಾತಾಡಿದ್ಯಾ? ಹೋಗಿ ಬರ್ತೀನಿ.